ನನಗೇನು ಗೊತ್ತು ದೀಪಿಕಾ, ನಾನು ಈ ಊರಿಗೆ ಮೊದಲೇ ಸಲ ಬರ್ತಾ ಇರೋದು. ಅಪ್ಪನ್ನೇ ಕೇಳು. ಅವನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ಇನ್ನು ಸ್ವಲ್ಪ ದೂರ ಅಂತ ಹೇಳ್ತಿದ್ದಾರೆ. ನನ್ನ ಕೈಲಿ ನಡೆಯಕ್ಕೆ ಆಗ್ತಿಲ್ಲ ಸಂದೀಪ್, ನನಗೆ ಎಷ್ಟು ಕಾಲು ನೋಯ್ತಾ ಇದೆ ಗೊತ್ತಾ? ಮಾವ, ನಿಮ್ಮ ಮಗಳು ಕಾಲು ನೋಯ್ತಾ ಇದೆ ಅಂತ ಯಾವುದಾದ್ರೂ ಆಟೋ ಇದ್ರೆ ಹೇಳಿ. ಈ ಹಳ್ಳಿಲಿ ಆಟೋ ಸಿಗೋದಿಲ್ಲಪ್ಪ. ನಮ್ಮ ಊರಿಗೆ ಇರೋದು ಎರಡೇ ಬಸ್, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಬೆಳಗ್ಗೆ ಬಸ್ ಮಿಸ್ ಆಗಿದ್ದಕ್ಕೆ ಮೇನ್ ರೋಡಲ್ಲಿ ಇಳ್ಕೊಂಡು ನಾವು ನಮ್ಮ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇರೋದು. ದೀಪು, ಇನ್ನೊಂದು 10 ನಿಮಿಷ ನಮ್ಮ ಬಂದ್ಬಿಡುತ್ತೆ. ಅಲ್ಲ ನೋಡು, ಊರು ಕಾಣ್ತಾ ಇದೆ ಅಪ್ಪ. ಮೇನ್ ರೋಡಲ್ಲಿ ಬಸ್ ಇಳ್ದಾಗಿಂದ ಊರು ಕಾಣ್ತಾ ಇದೆ ಅಂತ ಹೇಳ್ತಾನೆ ಇದ್ದೀರಾ? ನನಗೂ ಊರು ಕಾಣ್ತಾ ಇದೆ, ಆದ್ರೆ ಊರು ಸಿಗ್ತಾ ಇಲ್ವಲ್ಲ. ವಾಪಸ್ ಆಟೋ ಹೋಗೋಣ ಅಪ್ಪ. ಏನಾಗಿದೆಯಮ್ಮ ನಿನಗೆ? ಇಷ್ಟು ದೂರ ನಡ್ಕೊಂಡು ಬಂದು ವಾಪಸ್ ಹೋಗೋಣ ಅಂತ ಇದೆಯಾ? ಈ ಹಳ್ಳಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಹೊಸ ಜೀವನ ಶುರು ಆಗಿದ್ದೆ ಈ ಹಳ್ಳಿಯಲ್ಲಿ. ಗವರ್ನಮೆಂಟ್ ಜಾಬ್ ಸಿಕ್ಕಿದ್ದು ಈ ಹಳ್ಳಿಯಲ್ಲಿ ಇದ್ದಾಗಲೇ, ನನ್ನ ಮದುವೆ ಆಗಿದ್ದು ಈ ಹಳ್ಳಿಯಲ್ಲಿ ಇದ್ದಾಗಲೇ, ನೀವೆಲ್ಲ ಹುಟ್ಟಿದ್ದು ಈ ಹಳ್ಳಿಯಲ್ಲಿ ಇದ್ದಾಗಲೇ. ನೀನು ಹುಟ್ಟಿದ್ದು ಇದೇ ಊರಲ್ಲಮ್ಮ. ಈ ಹಳ್ಳಿ ಸೊಗಡು ಏನು ಅಂತ ನಿನಗೂ ಗೊತ್ತಾಗಲಿ ಅಂತಾನೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು. ಈ ಊರು ಬಿಟ್ಟು ಎಷ್ಟೋ ವರ್ಷ ಆದಮೇಲೆ ವಾಪಸ್ ಈ ಹಳ್ಳಿಗೆ ಬರ್ತಾ ಇದ್ದೀವಿ ನಾವು. ಈ ಹಳ್ಳಿ ಸೊಗಡನ್ನು ನೋಡಿ ನೀನು ಆನಂದ ಪಡು. ಸಂಕ್ರಾಂತಿ ಹಬ್ಬ, ಜಾತ್ರೆ ಅದನ್ನೆಲ್ಲ ನೋಡೋಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ನೀನಿನ್ನೂ ಚಿಕ್ಕ ಹುಡುಗಿ ಬಿಡುವಾಗ ನಿಮ್ಮ ಅಕ್ಕ ಲಾವಣ್ಯ ಅಂತೂ ಆ ಜಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಳು, ಅವಳನ್ನು ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಅವಳಂತೂ ಅದೆಲ್ಲ ಈಗ ಒಂದು ನೆನಪಾಗಿ ಉಳಿತಷ್ಟೇ. ದೀಪಿಕಾ, ಮಾವ ತುಂಬಾನೇ ಆಸೆ ಇಟ್ಕೊಂಡು ಹಳ್ಳಿಗೆ ಬಂದಿದ್ದಾರೆ, ಅವ್ರಿಗೆ ಬೇಜಾರು ಮಾಡಿಸೋದು ಬೇಡ, ಸುಮ್ಮನೆ ಬಾ. ಅಪ್ಪನಿಗೇನೋ ಸೆಂಟಿಮೆಂಟು, ಆದರೆ ನನಗೆ ಯಾಕೆ ಈ ಪನಿಷ್ಮೆಂಟು? ಏನಮ್ಮ ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಆದರೂ ನೀನು ಬೇಜಾರು ಮಾಡ್ಕೊಂಡು ಹೋಗ್ತೀನಿ ಅಂತ ಇದೆಯಲ್ಲ. ಸರಿ ಬಿಡಮ್ಮ, ಇಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗತ್ತೆ? ಸಂದೀಪ್, ಇವಳನ್ನ ಕರ್ಕೊಂಡು ನೀನು ವಾಪಸ್ ಹೋಗ್ಬಿಡಪ್ಪ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಅಲ್ಲ ಮಾವ, ಮಾವ ದೀಪಿಕಾ, ನೋಡಿದ್ಯಾ ಅಪ್ಪನ ಬೇಜಾರು ಮಾಡಿಸುತ್ತೆ. ಅಲ್ಲ ಕಣೆ, ಮಾವನ ಬೇಜಾರು ಮಾಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಮನೆ ಪರಿಸ್ಥಿತಿ ಈಗಿದ್ರು ನಾವು ಬಂದಿಲ್ವಾ? ನಂಗೆ ನಿಜವಾಗ್ಲೂ ಕಾಲು ನೋವುತ್ತಾ ಇದೆ ಸಂದೀಪ್. ದೀಪಿಕಾ, ಹಳ್ಳಿ ವಾತಾವರಣ ಚೆನ್ನಾಗಿದೆ, ಅಕ್ಕಪಕ್ಕ ಯಾರೂ ಇಲ್ಲ, ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಲಾ? ಸಾರಿ, ನಾನು ಮತ್ತೆ ಕೇಳ್ತಾ ಇದ್ದೀನಿ, ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಹೇಳಲೇ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಮನ್ನ ಸುಮ್ಮನೆ ನಮ್ಮ ಕಾರ್ ಹತ್ರ ಬಿಟ್ಬಿಡು ಅಂತ. ಯಾಕೆ ಕೋಪ ಮಾಡ್ಕೋತೀರಾ? ಇಂಥ ಪ್ಲೇಸ್ನಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನಿಮ್ಗೆ ಸರಿ ಅನಿಸ್ತಿಲ್ವಾ? ಲಾವಣ್ಯ, ಈಗ ನೀನು ಹೋಗ್ತಾ ಇದೆಯಲ್ಲ, ಅದೇ ರಸ್ತೆಲೇ ಹೋಗು, ನಾನು ಹೇಳ್ತೀನಿ. ಸರಿ, ಲೆಫ್ಟು ರೈಟ್ ಆದರೂ ಹೇಳ್ತೀರಾ? ಹೇಳ್ಕೊಳ್ಳೋಕ್ಕೆ ನಮ್ಮದು ಗಾರ್ಡನ್ ಸಿಟಿ, ಆದರೆ ಕಾಂಕ್ರೀಟ್ ಕಾಡೋದು. ಇಲ್ಲೋಡು ಎಷ್ಟೆಲ್ಲ ಹಸಿರಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೇನು ಅನ್ಸುತ್ತೆ ಲಾವಣ್ಯ?
ನಾನು ಯಾಕ ಹಳ್ಳಿಯಲ್ಲಿ ಹುಟ್ಟಲಿಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ಹುಟ್ಟಿದ್ದು ಇಂತ ಹಳ್ಳಿಯಲ್ಲೇ ಮಗಳೇ. ನೀವೇನೋ ಹೇಳ್ದಾಗಿತ್ತು, ಅದೇನಂತ ಜೋರಾಗಿ ಹೇಳಿ. ಕಾರ್ ಸ್ಪೀಡಲ್ಲಿದೆ, ಗಾಳಿ ಅದಕ್ಕೆ ಕೇಳಿಸ್ತಿಲ್ಲ. ಏನಿಲ್ಲ, ನಾನು ಹಳ್ಳಿಯಲ್ಲಿ ಹುಟ್ಟಿದ್ರು ಇಂತ ಅನುಭವ ನನಗೆ ಸಿಗಲಿಲ್ಲ ಅಂದ್ಕೊಂಡೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಪರಿಸರ ನನಗೆ ತುಂಬಾ ಹತ್ರ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೇನೋ ಅಂತ ಫೀಲ್ ಆಗ್ತಾ ಇದೆ. ಇಂಥ ಪರಿಸರ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ, ಅದಕ್ಕೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಹೌದೌದು, ನಾವು ಸಿಟಿಯಲ್ಲಾದರೆ ಮಾವಿನ ಸೊಪ್ಪು, ಹೂವು, ಹಣ್ಣು ಎಲ್ಲ ಮಾರ್ಕೆಟಿಂದ ತರ್ತೀವಿ. ಇಲ್ಲಿ ಹಾಗಲ್ಲ, ಕೈ ಚಾಚಿದ್ರೆ ಸಾಕು, ಬೇಕಾದ್ದೆಲ್ಲ ಸಿಗುತ್ತೆ. ಈಗ ನಾವು ಹೋಗ್ತಾ ಇದೀವಲ್ಲ ಸಂಕ್ರಾಂತಿ ಹಬ್ಬ, ಇದು ಕೂಡ ಹಾಗೇನೆ. ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಮಯದಲ್ಲಿ ರೈತನ ಮುಖ ನೋಡಬೇಕು, ಹೂವಿನ ಥರ ಅರಳಿರುತ್ತೆ. ಅದೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಸಿಟಿಯಲ್ಲೇ ಹುಟ್ಟು ಬೆಳೆದವರು, ಬರೀ ಪುಸ್ತಕದಲ್ಲಿ ನೋಡಿ ಓದಿ ತಿಳ್ಕೋಬೇಕು ಅಷ್ಟೇ. ಲಾವಣ್ಯ, ನಿನಗೆ ಸಂಕ್ರಾಂತಿ ಹಬ್ಬ ನೋಡಬೇಕು ಅನ್ನೋ ಆಸೆ ಇದೆಯಾ? ನನಗೆ ಆ ಭಾಗ್ಯ ಇಲ್ಲ, ನಾನು ಅನಾಥೆ. ಹಾಗೆಲ್ಲ ಅನ್ಬೇಡ ಲಾವಣ್ಯ, ನೀ ನನ್ನ ಮಾತು ಕೇಳ್ತೀಯ? ಏನು? ಹೇಗೂ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ನಮ್ಮ ಹಳ್ಳಿಗೆ ಬರ್ತಾ ಇದೀಯ, ನೀನು ನಮ್ಮ ಜೊತೆಯಲ್ಲಿದ್ದು ಹಬ್ಬ ಮಾಡ್ಬೋದಲ್ಲ. ಲಕ್ಷ್ಮಿ, ಏನಾಗಿದೆ ನಿನಗೆ? ಇವಳು ಅಲ್ಲಿಗೆ ಬಂದ್ರೆ ಆಗೋದು ಹಬ್ಬ ಅಲ್ಲ, ಯುದ್ಧ. ಈಗಾಗಲೇ ಮಕ್ಕಳು ಹಳ್ಳಿಗೆ ಹೋಗಿದ್ದಾರೆ, ಅವ್ರ ಜೊತೆಗೆ ಲಾವಣ್ಯನ ಸೇರ್ಕೊಂಡ್ರೆ ಏನಾಗ್ಬಹುದು ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಇವ್ರು ಹೇಳೋದು ಸರಿಯಾಗೇ ಇದೆ ಮೇಡಮ್. ಹಾವಿನ ಜೊತೆ ಮುಂಚಿನ ಬಿಟ್ರೆ ಜಗಳ ಆಗದೆ ಇರಲ್ಲ. ಹಾಗೇನಿಲ್ಲ, ನನ್ನ ಮಕ್ಕಳಿಗೆ ನಾನು ಹೇಳ್ತೀನಿ. ರೀ, ಲಾವಣ್ಯಗೂ ಸಂಕ್ರಾಂತಿ ನೋಡ್ಬೇಕು ಅನ್ನೋ ಆಸೆ ಇಲ್ಲಿವರೆಗೂ ಬಂದಿದ್ದಾಳೆ. ಪ್ಲೀಸ್ ಬೇಡ, ನಿಮ್ಮ ಹಬ್ಬನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನೂ ಆಗಲ್ಲ, ನೀ ನಮ್ಮ ಜೊತೆಯಲ್ಲಿದ್ದರೆ ಹಬ್ಬಕ್ಕೆ ಇನ್ನಷ್ಟು ಕಳೆ ಬರುತ್ತೆ. ನೀ ನಮ್ಮ ಜೊತೆಯಲ್ಲಿ ಇರ್ತೀಯ, ಹಬ್ಬ ಮಾಡ್ತೀಯ. ಏನಾಯ್ತು? ಮಮ್ಮಿ ಫೋನ್ ನಾಟ್ ರೀಚಬಲ್ಲ, ಡ್ಯಾಡಿ ಫೋನ್ ಕೂಡ ಸಿಗ್ತಾ ಇಲ್ಲ. ಸರಿ ಬಿಡು, ತಾತಂಗಾದ್ರೂ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ದೇವಸ್ಥಾನಕ್ಕೆ ಅಂತ ಹೋದವರು ನಾಪತ್ತೆ ಆಗಿದ್ದಾರೆ. ಹಲೋ ತಾತ, ಎಲ್ಲಿದೀಯ? ಅವರಿನ್ನೂ ಬಂದಿಲ್ಲ ತಾತ, ಫೋನ್ಗೂ ಕೂಡ ಸಿಗ್ತಾ ಇಲ್ಲ. ನೀನು ಯಾವಾಗ ಬರ್ತೀಯ? ಇನ್ನೂ ಲೇಟಾ? ಮನೆಯಲ್ಲಿ ನಮಗಷ್ಟೇ ಬೋರ್ ಆಗ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಬಾ. ಏನಂತೆ ತಾತ, ಬರೋದು ಲೇಟಾ? ಹಾಂ, ಅದೇನೋ ಅರ್ಕೆ ತೀರ್ಸಕ್ಕೆ ಹೋಗಿರೋ ದೇವಸ್ಥಾನ ದೂರ ಇದೆಯಂತೆ. ನೀವು ಹಬ್ಬ ಶುರು ಮಾಡ್ಕೊಳ್ಳಿ, ನಾನು ಬಂದು ಸೇರ್ಕೋತೀನಿ ಅಂತ ಹೇಳಿದರು. ಹಬ್ಬ ಶುರು ಮಾಡೋಕ್ಕೆ ನಿಮ್ಮ ಮಮ್ಮಿ ಡ್ಯಾಡಿನೇ ಬಂದಿಲ್ಲ. ಅವ್ರು ಯಾವತ್ತು ತಾನೇ ಸರಿಯಾದ ಟೈಮಿಗೆ ಬರ್ತಾರೆ ಹೇಳು? ಒಂದು ವೇ ಬರ್ತಾ ಇರ್ಬೋದು. ಬರ್ತಾರೆ ಬಿಡು, ವೇಟ್ ಮಾಡೋಣ. ಇದೆಲ್ಲ ತಾತನ ಆಸ್ತಿನೇ, ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸ ಮಾಡೋ ರೈತರು ಭೂಮಿ ತಮ್ಮದೇ ಅಂತ ತಿಳ್ಕೊಂಡು ಪೂಜೆ ಮಾಡಿ ಖುಷಿ ಪಡ್ತಾ ಇದ್ದಾರೆ.
ಅಲ್ಲೋಡು ಅಲ್ಲಿಂದ ಇಲ್ಲಿವರೆಗೂ ತಾತಂದೆ ಜಮೀನು ನಾವು ಚಿಕ್ಕವರಿರುವಾಗ ಎತ್ತಿನ ಬಂಡಿಯಲ್ಲಿ ಕೂರಿಸಿಕೊಂಡು ನಮ್ಮನ್ನ ಕರ್ಕೊಂಡು ಬರ್ತಾ ಇದ್ರು ಸಂಕ್ರಾಂತಿ ಹಬ್ಬ ಬಂದ್ರೆ ಸಾಕು ಯಾವಾಗ ಇಲ್ಲಿಗೆ ಬರ್ತೀವೋ ಅಂತ ಕಾಯ್ತಾ ಇದ್ವಿ ಸ್ವಲ್ಪ ಕಾರ್ ನಿಲ್ಸ್ತೀಯಾ ಲಕ್ಷ್ಮಿ ಕಾರ್ ನಿಲ್ಸೋಕೆ ಯಾಕೆ ಹೇಳಿದೆ ಹಳೆ ದಿನಗಳೆಲ್ಲ ನೆನಪಾದವು ನಾನು ಜಮೀನ್ದಾರ್ ಮಗಳಲ್ವಾ ನಮ್ಮ ಗದ್ದೆ ಪೂಜೆಗೆ ಸಾಲ್ ಗಟ್ಟಿ ನನ್ನನ್ನ ಕರ್ಕೊಂಡು ಹೋಗೋರು ಈಗ ಅದು ನೆನಪು ಮಾತ್ರ ಅಮ್ಮೋರೆ ಯಾವಾಗ ಬಂದ್ರಿ ಈಗ ತಾನೆ ಬಂದ್ವಿ ನಂಜಪ್ಪ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಅಮ್ಮೋರೆ ನಿಮ್ಮ ಮಗಳ ಏ ನಂಜಪ್ಪ ಅವಳು ನನ್ನ ಮಗಳಲ್ಲ ರೀ ನಾವು ಹೊರಡೋಣ ಮಾ ಆಗಲ್ಲ ಅನ್ಬೇಡಿ ಅಮ್ಮೋರೆ ಈ ಜಮೀನ್ ನಿಮ್ಮದು ನಿಮ್ಮಿಂದನೇ ಪೂಜೆ ಆದ್ರೆ ನಮಗೂ ನೆಮ್ಮದಿ ಬನ್ನಿ ನಂಜಪ್ಪ ಈಗ ಆಗಲ್ಲ ಮನೆಯಲ್ಲಿ ಇನ್ನು ಜನ ಇದ್ದಾರೆ ಎಲ್ಲಾ ಸೇರ್ಕೊಂಡು ಪೂಜೆಗೆ ಬರ್ತೀವಿ ರೀ ಆಸೆ ಪಟ್ಟು ಕರೀತಿದ್ದಾರೆ ನಿರಾಶೆ ಮಾಡೋದು ಬೇಡ ಮನೆಯಲ್ಲಿದ್ದವ್ರನ್ನ ಮತ್ತೊಂದು ಪೂಜೆಗೆ ಕರ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಲಾವಣ್ಣನು ಇದನ್ನೆಲ್ಲ ನೋಡಿಲ್ಲ ಅಂತಿದ್ದಾಳೆ ಅವಳಿಗೂ ತೋರಿಸಿದಾಗ ಆಗುತ್ತೆ ಬನ್ನಿ ಹೋಗೋಣ ಲಾವಣ್ಯ ಬಾ ಬನ್ನಿ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಅಮ್ಮರ್ ಎಲ್ಲಿ ಸಿಕ್ಕಿದ್ರು ನಮ್ಮ ಅದೃಷ್ಟ ಆ ದೇವರೇ ಕಳಿಸಿದ್ರು ಈ ಸಾರಿ ಅಮ್ಮರ್ ಪೂಜೆನ ಅವರೇ ಮಾಡಲಿ ಅಂತ ರಾಸ ಪೂಜೆನ ಮುಂದಿನ ಸಾರಿ ಬೇಕು ಬೆಳೆ ಚೆನ್ನಾಗಿ ಬರಲಿ ಚಿಕ್ಕಮ್ಮರೇ ಅಮ್ಮರ ಜೊತೆ ನೀವು ಕೈ ಜೋಡಿಸಿ ಒಟ್ಟಿಗೆ ಪೂಜೆ ಮಾಡಿ ಲಾವಣ್ಯ ನಾನೇ ನಿನಗೆ ಹೇಳಬೇಕು ಅಂತ ಇದ್ದೆ ಅವರೇ ಹೇಳಿದ್ರು ನಡಿ ನಿನ್ನ ಕೈಯಾರೆ ಪೂಜೆ ಮಾಡು ಇಲ್ಲ ನಾನು ನಾನು ನಿನ್ನ ಜೊತೆಗೆ ಇರ್ತೀನಿ ನಡಿ ಬರಲ್ಲ ಅಂತ ಹಟ ಆಡ್ತಿದ್ದೆ ಅಲ್ವಾ ಬರ್ದಿದ್ರೆ ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ ನೋಡು ಅಯ್ಯೋ ನನ್ನ ಯೋಚನೆ ನನಗೆ ನೀವು ಬೇರೆ ಏನಾಯ್ತಮ್ಮ ಈಗ ಅಪ್ಪ ನಾವು ಒಳ್ಳೆ ಭಿಕಾರಿಗಳ ತರ ಈ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಹತ್ರ ಕಾರ್ ಇದ್ದರೆ ನಾವು ಇಲ್ಲಿಗೆ ಬಂದಿದ್ರೆ ನಮಗೆ ಎಷ್ಟು ಮರ್ಯಾದೆ ಸಿಗ್ತಿತ್ತಲ್ವಾ ಹಿಂದೆ ಇರೋದ್ರ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯಾ ಏನಿದೆಯೋ ಅದನ್ನೇ ಸಂತೋಷವಾಗಿ ಅನುಭವಿಸಬೇಕು
ನಾವು ಹಬ್ಬಕ್ಕೆ ಹೊಸ ಬಟ್ಟೆ ತಂದಿದ್ವಲ್ಲ ಆ ಕವರ್ ಕಾರಲ್ಲಿ ಇದೆ ತಗೊಂಡ್ ಬನ್ನಿ ವಾವ್ ನಿಜವಾಗ್ಲೂ ಕಾರಲ್ಲಿ ಬಂದಿದ್ರೆ ಈ ಮಜಾ ಸಿಗ್ತಾ ಇರಲಿಲ್ಲ ದೀಪಿಕಾ ನನಗಂತೂ ಥ್ರಿಲ್ ಅನಿಸ್ತಾ ಇದೆ ಲಾವಣ್ಯ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡು ಅಮ್ಮೋರೆ ಏನಪ್ಪ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮತ್ರ ಏನ ಕೇಳಬೇಕಿತ್ತು ದುಡ್ ಕಿಟ್ ಬೇಕಾಗಿತ್ತ ದುಡ್ ಬೇಡ ಅಮ್ಮೋರೆ ಅಲ್ಲಿ ಕಾರ್ನಲ್ ಕೂತವರಲ್ಲ ಚಿಕ್ಕಮ್ಮವರು ಅವರು ಲಾವಣ್ಯ ಅಲ್ವಾ ಒಂದ ಸರಿ ಪೊನ್ನಪ್ಪ ನನಗೆ ಹೇಳಿದ್ದ ನಿಮಗೆ ಅವರು ಆದಿಲಕ್ಷ್ಮಿ ದುಡ್ಡು ಕೊಟ್ಟು ಬರುತ್ತಾನೆ ಎಷ್ಟೊತ್ತು ಕಾಯೋದು ನನ್ನ ತಾಳ್ಮೆಗೆ ಒಂದು ಮಿತಿ ಇದೆ ಬೇಗ ಬಾ ಏನ್ ಮಮ್ಮಿ ನೀವು ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಕಾರ್ ಕೈ ಕೊಡ್ತೀವಿ ಅದಕ್ಕೆ ಲೇಟ್ ಆಯ್ತು ಫೋನ್ ಕೂಡ ನಾಟ್ ರೀಚಬಲ್ ಎಷ್ಟು ಭಯ ಆಗ್ತದೆ ಗೊತ್ತಾ ಏ ಧ್ರುವ ಮಾತಾಡ್ತಾನೆ ನಿಂತಿರ್ತಿರೋ ಕಾರಲ್ಲಿ ಇರೋ ಲಗೇಜ್ ತೆಗೆದು ಒಳಗೆ ಇಡ್ತಿರೋ ಬಾಡಿಗೆ ಕರ್ತಾನೆ ಡ್ರೈವರ್ ಹೇಳಿದ್ರೆ ತರ್ತಾನೆ ಡ್ಯಾಡ್ ಅಯ್ಯೋ ಹುಟ್ಟಿದ ಮನೆ ನೋಡ್ತಾ ಕಾರಲ್ಲಿ ಇರೋರನ್ನೇ ಮರ್ತ್ ಬಿಟ್ಟೆ ಲಾವಣ್ಯ ಲಾವಣ್ಯ दीक्षा याक सुम्ने निंतकोंडे ಲಾವಣ್ಯ ಇವತ್ತು ನಮ್ಮ ಮನೆಯಲ್ಲಿ ಕರ್ಕೊಂಡು ಬರದೇ ಇದ್ರೆ ನೀವು ಅಷ್ಟೇ ಹಬ್ಬ ಮಾಡಬೇಕಿತ್ತು ಹಲೋ ಹೇಳು ಎಲ್ಲರೂ ಮಾತಾಡ್ತಾ ಇಲ್ಲೇ ನಿಂತಿರೆ ಲಾವಣ್ಯ ಇದು ನಾನು ಹುಟ್ಟಿ ಬೆಳೆದಿರೋ ಮನೆ ಆದ್ರೆ ನನ್ನ ಮಕ್ಕಳಿಗೆ ಇಲ್ಲಿ ಬೆಳೆಯೋ ಅದೃಷ್ಟ ಇಲ್ಲ ಈಗ ಹಬ್ಬನ ಆಚರಿಸಬೇಕು ಅಂತ ನಿಮ್ಮ ಮಕ್ಕಳ ಜೊತೆ ಬಂದಿದ್ದೀರಾ ಸಂತೋಷವಾಗಿ ಆಚರಿಸಿ ಸರಿ
ನಾನು ಹೊರಡ್ತೀನಿ. ಅರೆ ಹಬ್ಬನೇ ಮುಗ್ದಿಲ್ಲ, ಆಗ್ಲೇ ಹೊರಡ್ತೀನಿ ಅಂತಿದೀಯಲ್ಲ. ನಾನು ಬಂದಿದ್ದು ನಿಮ್ಮನ್ನ ಡ್ರಾಪ್ ಮಾಡೋದಿಕ್ಕೆ. ಆ ಕೆಲಸ ಮುಗಿತಲ್ಲ, ಹೊರಡ್ತೀನಿ. ಲಾವಣ್ಯ ಮಮ್ಮಿ ಹೋಗ್ತೀನಿ ಅನ್ನೋರನ್ನ ತಡಿಬಾರದು, ಮೊದಲು ಕಳಿಸಿ. ಈಗ ನೀನು ಸುಮ್ಮನೆ ನಿಲ್ಲು, ಇಲ್ಲದೆ ಇದ್ರೆ ಅಷ್ಟೇ. ಹಬ್ಬದಲ್ಲಿ ನನ್ನಿಂದ ನೀವಿಬ್ರು ಜಗಳ ಆಡೋದು ಬೇಡ. ನಿಮ್ಮ ಕಾರ್ ಕೆಟ್ಟ ಹೋಗಿತ್ತು, ನಾನು ನಿಮ್ಮನ್ನ ಡ್ರಾಪ್ ಮಾಡಕ್ಕೆ ಬಂದೆ ಅಷ್ಟೇ. ನಾನು ಹೊರಡ್ತೀನಿ. ಲಾವಣ್ಯ ಇಲ್ಲಿವರೆಗೂ ಬಂದು ನಿನ್ನನ್ನು ಹಾಗೆ ಕಳಿಸೋದ? ಇದು ನನ್ನ ಮನಸ್ಸು ಒಪ್ಪಲ್ಲ ಲಾವಣ್ಯ. ನೀನು ಹೋದ್ರೆ ನಾನು ಕೂಡ ಹಬ್ಬ ಮಾಡಲ್ಲ. ದೀಕ್ಷಾ ಮೇಡಂ ಫೋನ್. ಅರೆ ಗಂಗಾನು ಬಂದಿದ್ದಾಳೆ, ಒಳ್ಳೇದೇ ಆಯ್ತು ಬಿಡು. ದೀಕ್ಷಾ ಧ್ರುವ ಇಬ್ಬರೇ ಇದ್ದಿದ್ರೆ ನಿನಗೂ ಮುಜುಗರ ಆಗ್ತಾಯಿತ್ತು. ಗಂಗಾ ಇಲ್ಲಿರೋದ್ರಿಂದ ನೀನು ಇಲ್ಲಿರಲೇಬೇಕು. ಆಯ್ತು ಇಲ್ಲೇ ಇರ್ತೀನಿ. ಬಾಲಮಣಿ ನೀನು ಇಲ್ಲಿಗೆ ಬರೋ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ಗಂಗಾ? ನೀನು ಏನು ಇಲ್ಲಿಗೆ ಬರೋ ವಿಷಯ ನನಗೆ ಹೇಳಲಿಲ್ವಲ್ಲ? ನೀನು ಹೇಳಲಿಲ್ಲ, ನಾನು ಹೇಳಲಿಲ್ಲ, ಅಲ್ಲಿಗೆ ಸರಿ ಹೋಯ್ತಲ್ಲ. ನಿಂತ್ಕೋ ನೋಡು, ಮೇಡಮ್ ಮಕ್ಕಳು ನನ್ನ ಇಲ್ಲಿ ಕರೆಸಿರೋದು ಹಬ್ಬ ಮಾಡೋದಕ್ಕೆ ಅಂತ, ನಿನ್ನ ಜೊತೆ ಜಗಳ ಮಾಡೋದಕ್ಕಲ್ಲ. ಆದರೆ ನಾನು ಇಲ್ಲಿಗೆ ಬಂದಿದ್ದು ಹಬ್ಬ ಮಾಡೋಕ್ಕಲ್ಲ. ಆದಿಲಕ್ಷ್ಮಿ ಅವ್ರ ಕಾರ್ ಕೆಟ್ಟ ಹೋಗಿತ್ತು, ನಾನು ಅವ್ರನ್ನ ಡ್ರಾಪ್ ಮಾಡಿದೆ ಅಷ್ಟೇ. ಡ್ರಾಪ್ ಮಾಡಾಯ್ತಲ್ಲ, ಇಲ್ಲೇನು ಕೆಲಸ ನಿಂಗೆ? ಹೋಗ್ಬೋದಲ್ವಾ? ಹೋಗ್ತಿದ್ದೆ, ಆದರೆ ನಿನ್ನನ್ನು ನೋಡಿದ ಮೇಲೆ ನಿನ್ನನ್ನು ಬಿಟ್ಟು ಹೋಗೋಕ್ಕಾಗತ್ತಾ? ಅದಕ್ಕೆ ಉಳ್ಕೊಂಡೆ. ಹೇಳಿ, ಈ ಹಳ್ಳಿಗೆ ನಮ್ಮನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ. ಮಾವ ವಿಷಯ ಏನಂತ ಹೇಳ್ಬಿಡಿ, ಇಲ್ಲಾಂದ್ರೆ ಹೇಳೋವರೆಗೂ ಹೇಳ್ಬಿಡಲ್ಲ. ದೀಪಿಕಾ, ನಿಮ್ಮ ಅಕ್ಕ ಲಾವಣ್ಯ ನನಗೆ ತುಂಬಾ ನೆನಪಿಗೆ ಬರ್ತಾಳಮ್ಮ. ಜಾತ್ರೆ ಸಮಯದಲ್ಲಂತೂ ಅವಳು ನನಗೆ ತುಂಬಾ ನೆನಪಿಗೆ ಬರ್ತಾಳೆ. ಅದಕ್ಕೆ ನಾನು ಈಗ ಈ ಊರಿಗೆ ಬಂದಿರೋದು. ಇಲ್ಲಿಗೆ ಬಂದಾಗಲೆಲ್ಲ ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಹೋಗಿ ಬರ್ತೀನಿ. ಆ ದೇವಸ್ಥಾನದಲ್ಲೇ ನಿಮ್ಮ ಅಕ್ಕ ಲಾವಣ್ಯ ನಮಗೆ ಸಿಕ್ಕಿತ್ತು. ಆಗ್ತಾನೆ ಈ ಭೂಮಿಗೆ ಬಂದಿತ್ತು ಆ ಕೂಸು. ಇದೇ ಜಾತ್ರೆಯಲ್ಲೇ ನಿನ್ನ ತಾಯಿ ಪುಟ್ ಪುಟ್ ಅಂಗಿ ತಂದು ಅವಳಿಗೆ ತೊಡಿಸಿ ತುಂಬಾ ಸಂತೋಷ ಪಡ್ತೀನಿ. ಈ ಊರಿಗೆ ಬಂದು ಜಾತ್ರೆಯಲ್ಲಿ ಇದ್ಕೊಂಡ್ರೆ ಲಾವಣ್ಯ ನೆನಪಿಗೆ ಬರ್ತಾಳಮ್ಮ, ಅವಳು ಮತ್ತೆ ಸಿಗ್ತಾಳೇನೋ, ಮನಸ್ಸಿಗೆ ನೆಮ್ಮದಿ ತರ್ತಾಳೇನೋ ಅಂತ ಅನ್ಸುತ್ತೆ. ರೆಡಿನಾ? ಹೋಗಣ್ವಾ? ಆ ಗಂಗಾ ಎಲ್ಲಿ? ಗಂಗಾಗ ತಲೆನೋವಂತೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಬಿಡು, ಸಂಜೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಲ್ಲ ಅದಕ್ಕೆ ಬರ್ತಾಳೆ. ಅದು ಸರಿ, ಜಾತ್ರೆಗೆ ಯಾರ್ಯಾರು ಹೋಗ್ತಾ ಇದ್ದಾರೆ? ನಾನು ಮಮ್ಮಿ ಮತ್ತು ಆ ಲಾವಣ್ಯ. ಏನು ಮಾಡೋದು, ಹೋಗೋದಕ್ಕೆ ಮನಸ್ಸಿಲ್ಲ, ಆದರೆ ಮಮ್ಮಿ ಒತ್ತಾಯ ಮಾಡ್ತಾರೆ. ಸರಿ ಬಿಡು, ಅವಳಿಗೆ ತಲೆನೋವಿದ್ರೆ ಅವಳು ರೆಸ್ಟ್ ತಗೋತಾಳೆ, ನೀನು ಬಾ ಹೋಗೋಣ.
ನೀವುಗಳು ಹೋಗಿರಿ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಬೇಗ ಬಾ, ನಾವು ಹೋಗ್ತಾರದು ಯಾರ ಜೊತೆ ಅಂತ ಗೊತ್ತು ತಾನೆ, ನನಗೆ ಬೋರ್ ಆಗುತ್ತೆ. ಸರಿ ಹೊರಡು. ಬರಕಾಗಲ್ವಾ? ನೀವೇ ತಾನೇ ಯಜ್ಮಾನ್ರೆ ಹೇಳಿದ್ದು ಯಾರ ಕಣ್ಗೂ ಬೀಳ್ಬೇಡ, ಎಲ್ಲರ ಕಣ್ ತಪ್ಪಿಸ್ ಬಾ ಅಂತ. ಬರೋ ದಾರಿ ಉದ್ದಕ್ಕೂ ಒಬ್ರೊಬ್ರು ಸಿಗ್ತಾನೆ ಇದ್ರು. ಮನೆ ಹತ್ರನೇ ಕರೆಸ್ಬೋದಾಗಿತ್ತು, ಈ ಮೂಲೆಗೆ ಯಾಕೆ ಬರಕ್ಕೆ ಹೇಳಿದ್ರೆ? ವಿಷಯನೇ ಅಂಥದ್ದು, ಡಂಗುರ ಹೊಡ್ಕೊಂಡು ಬಾಯ್ ಬಾಯ್ ಬಡ್ಕೊಳ್ಳೋದಲ್ಲ, ಗುಟ್ಟಾಗಿ ಮಾಡೋದು, ಗುಟ್ಟಾಗಿ ಮುಗಿಸೋದು. ಸ್ವಲ್ಪ ಬಿಡಿಸಿ ಹೇಳಿ ಯಜ್ಮಾನ್ರೆ, ನೀವೇನು ಚಿಂತೆ ಮಾಡಬೇಡಿ. ಈ ಮಾದಪ್ಪ ಕೈ ಮಡಗ್ದ ಅಂದ್ರೆ ಸಿವನ್ ಪಾದನೇ. ಅದಕ್ಕೆ ನಿನ್ನ ಕರೆಸಿದ್ದು, ಒಬ್ಬರನ್ನ ಶಿವನ್ ಪಾದಕ್ಕೆ ಸೇರಿಸ್ಬೇಕು. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಯಜಮಾನ್ರೆ, ಇಂಥ ದೊಡ್ಡ ಕೆಲಸ ಮಾಡಿ ಸ್ಯಾನೆ ದಿನ ಆಗಿತ್ತು, ರೊಕ್ಕನು ಜೋರಾಗಿ ಇರುತ್ತೆ. ಬೇಗ ಹೇಳಿ ಯಜಮಾನ್ರೆ. ನೀವೇನು ಹೆದರಬೇಡಿ ಯಜಮಾನ್ರೆ, ನಿಮ್ಮ ಹೆಸರು ಎಲ್ಲೂ ಆಚೆ ಬರೋಕ್ಕಿಲ್ಲ. ಅವನು ಯಾರು ಅಂತ ಹೇಳಿ. ಅವನಲ್ಲ, ಅವಳು. ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ಒಂದು ಹೆಣ್ಣು ಮುಗಿಸೋದು ಎಷ್ಟೊತ್ತು? ಅವಳು ಹೆಣ್ಣಲ್ಲ ಕಣೋ, ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ. ಹುಷಾರಾಗಿ ಡೀಲ್ ಮಾಡಬೇಕು. ಆ ವಿಷಯ ನನಗೆ ಬಿಡಿ, ಅವಳು ಯಾರು ಅಂತ ಮೊದಲು ನನಗೆ ಹೇಳಿ. ಹೇಳೋದೇನು ಬಂತೋ, ತೋರಿಸ್ತೇನೆ ಬಾ. ಯಜಮಾನ್ರೆ, ಇಂಥ ಕೆಲಸಕ್ಕೆ ಹೆಜ್ಜೆ ಇಡೋ ಮೊದಲು ಈ ಸಂಕ್ರಾಂತಿನೇ ಅವಳು ಕಡೆ ದಿನ ಆಗಬೇಕು. ನೀವೇನು ಚಿಂತೆ ಮಾಡಬೇಡಿ, ಅವಳು ಯಾರು ಅಂತ ತೋರ್ಸ್ ನಡೀರಿ. ಸರಿ ಬಾ. ಸಾಯಂಕಾಲ ಕುಣ್ತಾ ಇದೆ, ಬನ್ನಿ. ಸರಿ ಬರ್ತೀನಿ. ವರ್ಷ ಇಡೀ ಈ ಪ್ರಾಣಿಗಳು ನಮಗೋಸ್ಕರ ದುಡಿತವೆ. ವರ್ಷದಲ್ಲಿ ಒಂದಿನನಾದರೂ ಇವುಗಳಿಗೆ ಸ್ನಾನ ಮಾಡಿಸಿ ಶೃಂಗಾರ ಮಾಡಿ ಕಿಚ್ಚು ಹಾಯಿಸೋದು ಈ ಹಬ್ಬದ ವಿಶೇಷ. ಅಲ್ಲಿದ್ದಾಳಲ್ಲ ಅವಳನ್ನೇ ನೀನು ಸಾಯಿಸ್ಬೇಕಾಗಿರೋದು. ಸಂಜೆವರೆಗೂ ಟೈಮ್ ಇದೆ, ಎತ್ತಾಕೊಂಡೋಗಿ
ಯಾವ್ದಾದ್ರು ನದಿಗೂ ಬಾವಿಗೂ ಆಗ್ಬಿಡು. ಆಯ್ತು ಬಿಡಿ, ನಿಮ್ ಕೆಲ್ಸ ಆದಂಗೇನೆ. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಓಕೆ, ಎದುರ್ಕೋಬೇಡಿ, ನಾನು ಸಿದ್ದಣ್ಣ. ನಿಮ್ಮ ಹೆಸರು ಲಾವಣ್ಯ ತಾನೆ? ಹೌದು, ನಿಮ್ಗೆ ಹೇಗೆ ಗೊತ್ತು? ಕೊನೆಗೂ ನೀವು ತಾಯಿ ಮಡ್ಲು ಸೇರ್ಕೊಂಡಿದ್ದು ನನಗೆ ತುಂಬ ಸಂತೋಷ ಆಯ್ತು. ಲಾವಣ್ಯ ಅಲ್ಲ, ನಾ ಯಾರ ಜೊತೆ ಮಾತಾಡ್ತಿದ್ಯಾ? ಜಾತ್ರೆ ಇದು, ತುಂಬ ಹುಷಾರಾಗಿರ್ಬೇಕು. ಗುರ್ತು ಪರಿಚಯ ಇಲ್ದವ್ರ ಜೊತೆ ಮಾತಾಡಬಾರ್ದು. ಬಾವಗಣ ಅಲ್ಲ, ತುಂಬ ಗಲಾಟೆ, ಬಿಸಿಲು ಬೇರೆ. ನಾವು ನಿಮ್ಮ ಗದ್ದೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ. ದೀಕ್ಷಾ, ಅದು ಗಲೀಜಲ್ಲ, ಸಗಣಿ. ಅದ್ರ ಮಹತ್ವ ನಿನಗೆ ಗೊತ್ತಿಲ್ಲ. ಮಮ್ಮಿ ಪ್ಲೀಸ್, ಅಷ್ಟಕ್ಕೆ ಅಷ್ಟೊಂದು ಭಾಷಣ ಮಾಡಬೇಡಿ, ಹೋಗ್ಲಿ ಬಿಡಿ. ನೀನು ಹೋಗು, ಅವ್ರ ಹತ್ರ ಹೇಳಿಸ್ಕೊಂಡು ಹಾಗೆ ಮಾಡು, ಒಳ್ಳೇದಾಗತ್ತೆ. ಅಯ್ಯೋ, ನಾನು ಅದನ್ನ ಮುಟ್ಟೋದಾ?
ಹಾಗೆಲ್ಲ ಅನ್ಬಾರ್ದು ದೀಕ್ಷಾ. ಹಾಗೆ ಮಾಡೋದ್ರಿಂದ ನಮ್ಮ ವಂಶಕ್ಕೆ ಒಳ್ಳೇದಾಗುತ್ತೆ. ಲಾವಣ್ಯ, ನೀನು ಅದನ್ನೆಲ್ಲ ಮಾಡಿ ಮನೆಗೆ ಬಾ ದೀಕ್ಷನ್ ಜೊತೆ, ನಾನು ಹೋಗಿರ್ತೀನಿ. ಬೇಕಾದ್ರೆ ನೀವು ದೀಕ್ಷಾನು ಕರ್ಕೊಂಡು ಹೋಗಿ, ನಾನು ಒಬ್ಳೆ ಬರ್ತೀನಿ. ಮಮ್ಮಿ, ನಾನು ನಿನ್ನ ಜೊತೆನೇ ಬರೋದು, ಬಾ ಹೋಗೋಣ. ನನಗಿನ್ನೂ ಅನುಮಾನ ಹೋಗ್ಲಿಲ್ಲ, ನೀವು ಅದೇ ಅಮ್ಮವ್ರಿಗೆ ಸಿಕ್ಕಿದ್ರಿ. ನನಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ನೀವು ಲಾವಣ್ಯ ತಾನೇ? ಹೌದು, ನಾನೇ ಲಾವಣ್ಯ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು ಅಂತಾದ್ರೂ ಹೇಳಿ. ನಿಮಗೆ ಪೊನ್ನಪ್ಪ ಗೊತ್ತು ತಾನೇ? ಪೊನ್ನಪ್ಪನ? ಹ್ಮ್, ಪೊನ್ನಪ್ಪ ಈಗ ನೆನಪಾದ ಅಲ್ವಾ ನಿಮಗೆ? ಅವನೇ ನಿಮ್ಮ ವಿಷಯ ಎಲ್ಲ ನನಗೆ ಹೇಳಿದ್ರು. ಆದಿಲಕ್ಷ್ಮಿ ಅಮ್ಮವರು ಊರಿನಲ್ಲಿದ್ದಾಗ ಅವ್ರ ಮನೆ ಕಾರ್ ಡ್ರೈವರ್ನ ಪ್ರೀತಿಸಿದ್ದು, ಅವರ ಪ್ರೀತಿಗೆ ನೀವು ಹುಟ್ಟಿದ್ದು, ಅದನ್ನು ನಿಮ್ಮ ತಾತ ಸಹಿಸೋಕ್ಕಾಗದೆ ಊರ ಆಚೆಲಿರೋ ದೇವಸ್ಥಾನದಲ್ಲಿ ನಿಮ್ಮನ್ನು ಬಿಸಾಕಿದ್ದು, ಆಮೇಲೆ ನಿಮ್ಮನ್ನು ಯಾರೋ ಕರ್ಕೊಂಡೋಗಿ ಸಾಕಿದ್ರು, ಅದೆಲ್ಲ ಕಳೆದು ಈಗ ಅಮ್ಮನ ಮಡಲು ಸೇರಿದ್ರಲ್ವಾ, ಹೇಗನ್ಸುತ್ತೆ ನಿಮಗೆ? ಸಂದೀಪ್, ಬಿದ್ದೋಗ್ತೀರಾ ಅಷ್ಟೇ, ಈ ಕಡೆ ಬನ್ನಿ. ಸಂದೀಪ್,
ಅಯ್ಯೋ, ಹಬ್ಬದ ದಿನ ಎಂತ ಅನಾಹುತ ಆಗ್ಬಿಡ್ತಾಯ್ತು. ದೇವ್ರ ದೊಡ್ಡವನು, ನಿಮ್ಗೇನು ಆಗ್ಲಿಲ್ಲ. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಇಟಿವಿ ವೀಕ್ಷಕರಿಗೆ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಅಂದರೆ ಸೂರ್ಯ ತನ್ನ ಪಥವನ್ನು ಬದಲಿಸುವ ಹಬ್ಬ, ಮತ್ತು ಸುಗ್ಗಿಯ ಹಬ್ಬ ಕೂಡ. ಸೂರ್ಯ ತನ್ನ ಪಥವನ್ನು ಬದಲಿಸಿ ಮನುಷ್ಯರ ಬದುಕುಗಳನ್ನು ಬದಲಾಯಿಸ್ತಾನಂತೆ. ತಮ್ಮೆಲ್ಲರ ಬಾಳಿನ ಪಥ ಬದಲಾಗಿ ಸುಂದರವಾದ ಭವಿಷ್ಯದ ಕಡೆಗೆ ಹೋಗಲಿ. ಈಗಾಗಲೇ ಸುಂದರವಾದ ಭವಿಷ್ಯದ ಕಡೆ ಇರೋರು ಕೂಡ ಇನ್ನೂ ಸುಂದರವಾದ ಭವಿಷ್ಯದ ಹಾದಿಯಲ್ಲಿ ಹೋಗಲಿ ಅಂತ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಭೂಮಿಕಾ ಪರವಾಗಿ ಮತ್ತು ಮಹಾಪರ್ವ ತಂಡದ ಪರವಾಗಿ ನಮಸ್ಕಾರ.